ನಿಷ್ಪಕ್ಷವಾಗಿ ಹೇಳಲು ಬಯಸುತ್ತಿದ್ದೇನೆ. ಕರ್ನಾಟಕದ ಮಣ್ಣಲ್ಲಿ ಶೀಘ್ರದಲ್ಲೇ ಚುನಾವಣೆ ನಡೆಯಲಿದೆ. ಹಲವು ಪಕ್ಷದ ನಾಯಕರು ಹೈಕಮಾಂಡ್ನಿಂದ ಟಿಕೆಟ್ ಗಿಟ್ಟಿಸಿಯೂ ಆಗಿದೆ. ಅತಿ ಶೀಘ್ರದಲ್ಲಿ ಅಬ್ಬರದ ಪ್ರಚಾರವನ್ನು ಆಯಾ ಪಕ್ಷದ ನಾಯಕರು ನಡೆಸಲಿದ್ದಾರೆ. ಜನರೇ, ಯಾವ ನಾಯಕರು ಅದೆಷ್ಟು ಬಿರುಸಿನ ಪ್ರಚಾರ ನಡೆಸಿದರೂ ಓಟ್ ಎಂಬ ಭಾರತದ ಮಹಾಭಿಕ್ಷೆಯನ್ನು ಬೇಡಲು ಬರುತ್ತಿರುವುದು ನಿಮ್ಮ ಬಳಿ ಎನ್ನುವುದನ್ನು ಯಾವತ್ತೂ ಮರೆಯಬೇಡಿ. ನೀವು ಬಡವರೋ ಮಧ್ಯಮ ವರ್ಗದವರೋ ಶ್ರೀಮಂತರೇ ಆಗಿರಲಿ, ಕನ್ನಡದ ಮಣ್ಣನ್ನು ಅಭಿಮಾನದಿಂದ ತಲೆ ಎತ್ತಿ ನಿಲ್ಲುವಂತೆ ಮಾಡುವ ನಾಯಕರನ್ನು ಮಾತ್ರ ಆರಿಸಿ. ಪರಿಹಾಸ್ಯಕ್ಕೊಳಪಡಿಸುವ ನಾಯಕರನ್ನು ಎಂದಿಗೂ ಆರಿಸದಿರಿ. ನಮ್ಮ ನಾಯಕ ವಿದ್ಯಾವಂತನಾಗಿರಲಿ, ಸರ್ವಧರ್ಮೀಯರನ್ನು ಒಂದೇ ಭಾವದಲ್ಲಿ ನೋಡಿಕೊಳ್ಳುವವನಾಗಿರಲಿ, ಬಡ ಜನರ ಮೇಲೆ ಗೌರವವುಳ್ಳ, ಸುಖದ ಸುಪ್ಪತ್ತಿಗೆಯನ್ನು ಹೃದಯದಲ್ಲಿರಿಸದ, ನಾಡಿನ ಅಭಿವೃದ್ಧಿಗಾಗಿ ಆಹೋರಾತ್ರಿ ಶ್ರಮವಹಿಸುವ, ಹಸಿದವರಿಗೆ ಅನ್ನ ನೀಡುವ, ರೈತನ ಗೆಳೆಯನಾಗಿ ಕಾರ್ಯಾಚರಿಸುವ, ಕೋಮು ದ್ವೇಷಕ್ಕೆ ಕಾರಣವಾಗದ, ವಿನಯವನ್ನು ಮೈಗೂಡಿಸಿಕೊಂಡಿರುವ, ಭ್ರಷ್ಟಾಚಾರಕ್ಕೆ ಸುಳಿಯದ, ಯಾವ ಮಧ್ಯರಾತ್ರಿಯಲ್ಲೂ ನಮ್ಮ ನೋವುಗಳಿಗೆ ಸ್ಪಂದಿಸುವ ಪ್ರಾಮಾಣಿಕ ಮತ್ತು ಪ್ರಬುದ್ಧ ನಾಯಕರನ್ನು ಆರಿಸೋಣ. 5 ವರ್ಷದ ಅಧಿಕಾರಕ್ಕಾಗಿ ಒಂದು ಓಟಿಗೆ 500, 2000 ಕೊಡುತ್ತೇನೆಂದು ಹಣದ ಆಮಿಷ ಒಡ್ಡುವ ನಾಯಕರಿಗೆ ಯಾವತ್ತೂ ಓಟು ಹಾಕದಿರಿ. ಅವನು ನಾಯಕನಲ್ಲ, ಮಹಾವಂಚಕ. 2000 ಹೆಚ್ಚೆಂದರೆ 1 ವಾರ ಖುಷಿಯಲ್ಲಿರುವೆವು, 4 ವರ್ಷ 11 ತಿಂಗಳು 3 ವಾರ ನರಕ ಜೀವನ ಅನುಭವಿಸಲು ಆ ಬಿಟ್ಟಿ ದುಡ್ಡು ಕಾರಣವಾದೀತು. ಜಾಗ್ರತೆ ವಹಿಸಿ. ಕೇಳುಗರೆ, ಅವರ ಕುರಿತು ಹೇಳದೆ ಈ ಮಾತುಗಳನ್ನು ಮುಗಿಸಲು ಸಾಧ್ಯವೇ ಇಲ್ಲ. ಭಾರತದ ರಾಷ್ಟ್ರಪಿತ ಗಾಂಧೀಜಿ ಬಯಸಿದ ಸುಂದರ ಆಡಳಿತದ ನಾಯಕ ಹಜ್ರತ್ ಉಮರ್ ಬಿನ್ ಖತ್ತಾಬರ ಕುರಿತು ಮಧ್ಯರಾತ್ರಿಯದ್ದು ಕಣ್ಣೀರು ಸುರಿಸುತ್ತಲೇ ಇದ್ದ ನಾಯಕ ಪ್ರೀತಿಯ ಪತ್ನಿ ಕೇಳುತ್ತಿದ್ದರಂತೆ, ಏಕೆ ನೀವು ಈ ರೀತಿ ಅಳುತ್ತಿದ್ದೀರೆಂದು. ಉತ್ತರ ಚಿಂತನಾರ್ಹವಾಗಿತ್ತು. ಬಡವರು, ನಿರ್ಗತಿಕರು, ಮರ್ದಿತರು ತುಂಬಿದ ಪ್ರಜೆಗಳ ಆಡಳಿತ ವಹಿಸಿದ ನನ್ನಲ್ಲಿ ನಾಳೆ ಸರ್ವಶಕ್ತ ದೇವನು ನಿನ್ನ ಪ್ರಜೆಗಳಿಗಾಗಿ ಏನು ಮಾಡಿರುವೆ ಉಮರೆ ಎಂದು ಕೇಳುವ ಕ್ಷಣವು ನನ್ನನ್ನು ಭಯಭೀತನನ್ನಾಗಿಸಿದೆ ಪ್ರಿಯೇ ಎನ್ನುತ್ತಿದ್ದರು. ಒಂದೊಮ್ಮೆ ಆ ಮಹಾ ಪ್ರಧಾನಮಂತ್ರಿ ತನ್ನ ಮಂತ್ರಿ ಅಮ್ರಬನ ಆಸರಿಗೆ ಈಜಿಪ್ಟಿನ ಅಧಿಕಾರವನ್ನು ಕೊಡುವಾಗ ಕೇಳಿದ್ದರಂತೆ, ಕಳ್ಳನೊಬ್ಬ ನಿನ್ನ ಮುಂದೆ ಬಂದರೆ ಏನು ಮಾಡುವೆ? ಅವರು ಉತ್ತರಿಸಿದ್ದರು, ನಾನವನ ಕೈ ಕಡಿಯುವೆ. ತಿರುಗಿ ಉಮರಬನ ಖತ್ತಾಬರು ಒಂದು ಮಾತನ್ನು ಹೇಳಿದ್ದರು, ಹಸಿವು ತಾಳಲಾರದೆ ಈ ಊರಿನ ಒಬ್ಬನೇ ಒಬ್ಬ ಪ್ರಜೆ ನನ್ನ ಬಳಿ ಬಂದರೆ ನಾನು ನಿಮ್ಮ ಕೈ ಕಡಿಯುವೆ ಅಮ್ರಬನ ಆಸರೆ ಎಂದು. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಆಯ್ಕೆಯಾಗುವ ನಾಯಕರೇ, ಆ ನಾಯಕನನ್ನು ಮರೆಯದಿರಿ. ಮತ್ತು ಈ ಮಾತನ್ನು ಕೂಡ, ನಿಮ್ಮ ಅಧಿಕಾರ ಜನರು ನೀಡಿದ ಭಿಕ್ಷೆ, ಸರ್ವಶಕ್ತ ದೇವನ ಪರೀಕ್ಷೆ, ಅವನಿಗೆ ಕೃತಜ್ಞತೆ ಸಲ್ಲಿಸಿ ಪ್ರಜೆಗಳಿಗೆ ಸಹಾಯ ಮಾಡುವ ಮೂಲಕ.